ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಮಿನಿ ವಿಧಾನಸೌಧ ಬಳಿ ಅಪ್ಪು ಯೂತ್ ಬ್ರಿಗೇಡ್ ರಾಜ್ಯ ಅಧ್ಯಕ್ಷರಾದ ಮುರಳೀರವರು ಹಾಗೂ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷರಾದ ಮೋಹನ್ ರವರು ಸಿರಾ ಅಪ್ಪು ಯೂತ್ ಬ್ರಿಗೇಡ್ ಅಧ್ಯಕ್ಷರಾದ ಅಪ್ಪು ಕುಮಾರ್ ಹಾಗೂ ಸಂಘದ ಕಾರ್ಯಕರ್ತರನ್ನು ಭೇಟಿ ಮಾಡಿದರು. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಮುರಳಿ ಅನ್ಬಿಟ್ಟು. ಅಪ್ಪು ಯೂತ್ ಬ್ರಿಗೇಡ್ ರಾಜ್ಯಾಧ್ಯಕ್ಷರು ಇವತ್ತಾನೆ ನಾನು ನ್ಯಾಷನಲ್ ಹೈವೇಲಿ ಪಾಸ್ ಆಗ್ಬೇಕಾದ್ರೆ ನಮ್ಮ ಸಿರಾ ತಾಲೂಕಿಗೆ ಬಂದೆ. ನಮ್ಮ ಸಿರಾ ಅಧ್ಯಕ್ಷರಾದ ಕುಮಾರ್ ಅವರು ಸಿಕ್ಕಿದ್ದಾರೆ. ಈಗ ಮತ್ತೆ ಸಿರಾಯಿಂದ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೇನೆ. ಮತ್ತು ಅಪ್ಪು ಯೂತ್ ಬ್ರಿಗೇಡ್ ಯುವಕರೆಲ್ಲ ಇಲ್ಲಿದ್ದಾರೆ, ಅವರೆಲ್ಲರ ಪರವಾಗಿ ಶ್ರೀ ಚಾನಲ್ಗೆ ಶುಭ ಕೋರ್ತಾ ಇದ್ದೀನಿ. ಹೆಸರು ಮೋಹನ್ ಅಂತೇಳಿ. ನಮಸ್ತೆ ಶ್ರೀ ಚಾನಲ್ ಅವರು, ನಾವು ಚಿತ್ರದುರ್ಗ ಅಧ್ಯಕ್ಷರು ಅಪ್ಪು ಯೂತ್ ಬ್ರಿಗೇಡ್ಗೆ. ಇವರು ನಮ್ಮ ರಾಜ್ಯ ಅಧ್ಯಕ್ಷರು ಮುರಳಿ ಸರ್, ಇವರು ನಮ್ಮ ಶಿರಾ ಅಧ್ಯಕ್ಷರು ಕುಮಾರ್ ಅಂತೇಳಿ. ಮುರಳಿ ಅವರು ಚಿತ್ರದುರ್ಗ ಶಿರಾ ಬರ್ಬೇಕಾದ್ರೆ ಭೇಟಿ ಮಾಡಿದ್ವಿ. ಯಾಕೆ ಸಂಘಟನೆ ಬಿಗಿ ಮಾಡ್ಬೇಕು ಅಂತೇಳಿ, ಇನ್ನು ಜೋರ ಮಾಡ್ಬೇಕು ಅಂತೇಳಿ ಎಲ್ಲ ತಾಲೂಕು ಜಿಲ್ಲೆಗಳಿಗೆ ಮುರಳಿ ಅವರು ತುಂಬಾ ಆತ್ಮವಿಶ್ವಾಸವಾಗಿ ಎಲ್ಲ ಸಂಘಟನೆ ಜೋರ ಕಟ್ಟುತ್ತಾ ಇದ್ದಾರೆ. ನಿಮ್ಮ ಪರವಾಗಿ ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಧನ್ಯವಾದಗಳು. ಪೂರ್ತಿ ಕರ್ನಾಟಕದ ಎಲ್ಲ ಕಡೆ ಭಾಗದಲ್ಲೂ ಆಲ್ರೆಡಿ ಮಾಡ್ತಾ ಇದೀವಿ. ಸಾಕಷ್ಟು ಇದೆ, ಇನ್ನು ಸಾಕಷ್ಟು ಮಾಡ್ಬೇಕು ಅಂತ ಓಡಾಡ್ತಾ ಇದೀವಿ. ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ 100% ಇದ್ದೇ ಇರುತ್ತೆ. ಈಗ ಪ್ರೆಸೆಂಟ್ ಒಂದು 7-8 ಡಿಸ್ಟಿಕ್ ಅಲ್ಲಿ ಇದೆ. ಟೋಟಲ್ 30-31 ಡಿಸ್ಟಿಕ್ ಅಲ್ಲೂ ಮಾಡಕ್ಕೆ ಓಡಾಡ್ತಾ ಇದೆ. ಅತಿ ಹೆಚ್ಚು ಸಂಘಟನೆಗಳು ಪ್ರಯತ್ನ ಪಡ್ತೀವಿ. 100% ನೋಡಿ ಸರ್. Thank you, brother. ಈ ದಿನವೂ ಸಹ ಯಾವುದೇ ಕೆಎಸ್ಆರ್ಟಿಸಿ ಬಸ್ ಶಿರಾ ಡಿಪೋದಿಂದ ಸಂಚರಿಸಲ್ಲ. ಪ್ರಿಯ ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ಇಲ್ಲಿ ಯಾವುದೇ ಬಸ್ಗಳು ಬರ್ತಾ ಇಲ್ಲ, ಯಾವುದೇ ಬಸ್ಗಳು ಕೆ ಎಸ್ ಆರ್ ಟಿ ಸಿ ಬಸ್ ಬರ ಇದು ಶಿರಾ ಡಿಪೋಯಿಂದ ಯಾವುದೇ ಬಸ್ಗಳು ಬಿಟ್ಟಿಲ್ಲ. ಎಲ್ಲರೂ ಖಾಸಗಿ ಬಸ್ಗಳನ್ನ ಅವಲಂಬಿಸಿದ್ದಾರೆ. ಇಲ್ಲಿ ತುಮಕೂರು ಬೆಂಗಳೂರು ಈ ಕಡೆ ಹೋದಕ್ಕೆ ಯಾವುದೇ ತೊಂದರೆ ಆಗ್ತಾಯಿಲ್ಲ, ಯಾಕಂದರೆ ಸಾಕಷ್ಟು ಖಾಸಗಿ ಬಸ್ಗಳಿದ್ದಾವೆ. ಬಟ್ ಗ್ರಾಮಾಂತರಕ್ಕೂ ಭಾಳಷ್ಟು ಖಾಸಗಿ ಬಸ್ಸುಗಳಿರೋದ್ರಿಂದ ಯಾವುದೇ ತೊಂದರೆ ಆಗ್ತಿಲ್ಲ. ಬಟ್ ಬೆಂಗಳೂರಿಗೂ ಏನೂ ತೊಂದರೆ ಆಗ್ತಾಯಿಲ್ಲ. ಮಧ್ಯಾಹ್ನ 2 ಗಂಟೆ ನಂತರ ಕೆಎಸ್ಆರ್ಟಿಸಿ ಸಿರಾ ಘಟಕದಿಂದ ಎಲ್ಲಾ ಬಸ್ಗಳು ತಮ್ಮ ಮಾರ್ಗದಲ್ಲಿ ಸಂಚರಿಸುವ ಸಾಧ್ಯತೆ ಇದೆ ಎಂದು ಡಿಪೋ ಮ್ಯಾನೇಜರ್ ವಿನೋದ್ ತಿಳಿಸಿದರು. ವೀಕ್ಷಕರೇ, ಈ ದಿನ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಡಿಪೋ ತುಮಕೂರು ಶಿರಾ ಡಿಪೋ ಬಳಿ ಇದ್ದೀವಿ. ಈ ಡಿಪೋಯಿಂದ ಯಾವುದೇ ಬಸ್ಗಳು ಇವ್ರವರೆಗೂ ಹೊರಟಿಲ್ಲ, ಎಲ್ಲ ಹಾಗೇ ಇದೆ. ಬೆಳಗ್ಗೆಯಿಂದ ಡಿಪೋ ಮ್ಯಾನೇಜರ್ ವಿನೋದ್ ಅವರನ್ನು ಮಾತಾಡ್ಸೋಣ ಇದ್ರ ಬಗ್ಗೆ. ಸರ್ ನಮಸ್ತೆ. ಸರ್, ಈಗ ಬೆಳಗ್ಗೆಯಿಂದ ಯಾವ್ದಾದ್ರು ಗಾಡಿಯಿಂದ ಹೊರಟಿದ್ದೆ ಸರ್? ಬಸ್ಗಳು ಹೋಗಿಲ್ಲ, ಈಗ ಅದೇ ಡ್ರೈವರ್ ಕಂಡಕ್ಟರ್ ಕನ್ವಿನ್ಸ್ ಮಾಡಿ ಕರೆಕ್ಟ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಂದ ತಕ್ಷಣ ಕಳಿಸ್ಕೊಡ್ತೀವಿ ಸರ್. ಈಗ ಟೋಟಲ್ ಎಷ್ಟು ಬಸ್ಸಸ್ ಇದೆ ಸರ್? ಈಗ ಇಲ್ಲಿ 81 ಇರು. 81 ಗ್ರಾಮಾಂತರ ಪ್ರದೇಶಕ್ಕೆ ಎಷ್ಟು ಹೋಗುತ್ತೆ ಸರ್? ಅದ್ರಲ್ಲಿ 40. ಮತ್ತೆ ತುಮಕೂರು ಬೆಂಗಳೂರು ಬೇರೆ ಕಡೆ? ತುಮಕೂರು ಬೆಂಗಳೂರು ಎಲ್ಲ ಸೇರಿ ಮತ್ತೆ 40 ಇದೆ. ಒಟ್ಟು ಡ್ರೈವರ್ ಕಂಡಕ್ಟರ್ ಸೇರ್ಬಿಟ್ಟು ಎಷ್ಟು ಜನ? 238 ಜನ ಇದ್ದಾರೆ ಡ್ರೈವರ್ ಕಂಡಕ್ಟರ್. ಈ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್, ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಯಾರು ಹಾಜರಾಗಿಲ್ಲ ಕಟ್ಟೋದಕ್ಕೆ, ಈಗ ಅದನ್ನೇ ಕನ್ವಿನ್ಸ್ ಮಾಡ್ತಾ ಇದೀವಿ ಅವ್ರು ಕಟ್ಟೋದಕ್ಕೆ. ಮನವೊಲಿಸೋದಕ್ಕೆ ಬಂದ ತಕ್ಷಣ ಕಟ್ಟಿ. ಈಗ ಮತ್ತೆ ಈಗ ಸುಗಮವಾಗೋದು ಯಾವಾಗ ಆಗುತ್ತೆ ಸರ್? ಸ್ಟ್ರೈಕ್ ಮತ್ತೆ ವೇಕಪ್ ಆಗಿದೆ ಅಂತ ಹೇಳ್ತಾಯಿದ್ರು, ಮತ್ತೆ ಯಾವಾಗ ಮಾಮೂಲು ಸ್ಥಿತಿಗೆ ಬರುತ್ತೆ? ಈಗ ಅದೇ ಸರಿಗೆ ಇದು ಮುಷ್ಕರ ಅಂತ್ಯ ಅಂತ ಹೇಳೋದಲ್ಲ, ಈಗ ಎಲ್ಲರೂ ಕರೆಸಿ ಕಳಿಸೋದು ಶುರು ಮಾಡ್ತೀವಿ. ಕನ್ವಿನ್ಸ್ ಮಾಡಿ ಕರೆಸಿ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ ನಂತರ ಎಲ್ಲ ನಾರ್ಮಲ್ ಸ್ಟೇಜ್ ಬರುತ್ತೆ ಸರ್? ಹ್ಞೂ, ಅನ್ಕೊಂಡಿದ್ವಿ. ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಮಧ್ಯಾಹ್ನ 2 ಗಂಟೆ ನಂತರ ಎಲ್ಲ ಬಸ್ಗಳು ನಾರ್ಮಲಾಗಿ ಎಲ್ಲ ಡಿಪೋಯಿಂದ ಹೊರಡ್ತವೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಎಲ್ಲ ಬಸ್ಸಸ್ಸು ಹೋಗ್ಬೋದು. ಎಲ್ಲ ಬಸ್ಸಸ್ಸು ಇಲ್ಲಿ ಡಿಪೋಯಿಂದ ಹೊರಡ್ತವೆ ಶಿರಾ ಬಸ್ಸಸ್ಸು ಅಂತ ಡಿಪೋ ಮ್ಯಾನೇಜರ್ ವಿನೋದ್ ಅವರು ಮಾಹಿತಿ ನೀಡಿರುತ್ತಾರೆ. ಶಿರಾ ನಗರದಿಂದ ಗ್ರಾಮಾಂತರ ಪ್ರದೇಶಗಳಿಗೆ ಹಾಗೂ ತುಮಕೂರು ಬೆಂಗಳೂರು ಖಾಸಗಿ ಬಸ್ ವ್ಯವಸ್ಥೆ ಇದೆ. ಇನ್ನೂ ಸಹ ಖಾಸಗಿ ಬಸ್ಗಳ ಅವಶ್ಯಕತೆ ಇದ್ದರೆ ನಾವು ಸೌಲಭ್ಯ ಒದಗಿಸಲು ಸಿದ್ಧರಾಗಿದ್ದೇವೆ ಎಂದು ಖಾಸಗಿ ಬಸ್ ಮಾಲೀಕರು ತಿಳಿಸಿದರು. ಇದು ಖಾಸಗಿ ಬಸ್ ನಿಲ್ದಾಣದ ದೃಶ್ಯ. ಗ್ರಾಮಾಂತರ ಪ್ರದೇಶಗಳಲ್ಲಿ ಖಾಸಗಿ ಬಸ್ಗಳು ಹೋಗ್ತಾ ಇದ್ದಾವೆ, ಆದರೂ ಯಾವುದೇ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಇದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲರೂ ಕರ್ತವ್ಯಕ್ಕೆ ಹಾಜರಾಗಲು ಹೊರಡ್ತಾ ಇದ್ದಾರೆ. ಕೆಲವರೆಲ್ಲ ಆದರೂ ಯಾವುದೇ ಬಸ್ಸಿನ ಕೆ ಎಸ್ ಆರ್ ಟಿ ಸಿ ಬಸ್
ಇಲ್ಲಿ ಒಂದು ಸಹಿತ ಬಂದಿಲ್ಲ, ಯಾವ ಡಿಪೋದನೂ ಬಂದಿಲ್ಲ, ಶಿರಾ ಡಿಪೋಯಿಂದ ಯಾವುದೂ ಹೊರಟಿಲ್ಲ. ಟೆಂಪೋಗಳನ್ನ ಅವಲಂಬಿಸಿದ್ದಾರೆ ಪ್ರಯಾಣಿಕರು. ಹಾಂ ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು ನವೀನ್ ಅಂತ. ಪ್ರೈವೇಟ್ ಬಸ್? ಹಾಂ ಪ್ರೈವೇಟ್ ಬಸ್. ಹಾಂ ಹೇಳಿ ಸರ್, ಈಗ KSRTC ಇಲ್ಲದಕ್ಕೆ ಪ್ರಯಾಣಿಕರಿಗೆಲ್ಲ ತೊಂದರೆ ಆಗ್ತಿದೆ. ಇಲ್ಲ ಸರ್, KSRTC ಮತ್ತೆ ಖಾಸಗಿ ಬಸ್ಸು ಸಹಿತ ಓಡಿಸಲ್ಲ ಅಂತ ಹೇಳ್ತಾ ಇದ್ರು ನಿನ್ನೆ. ಖಾಸಗಿ ಬಸ್ಸು ಓಡಿಸಲ್ಲ ಅಂತ ಜನಗಳಿಗೆ ಭಾಳ ಪ್ರಾಬ್ಲಮ್. ಇದು 50 ವರ್ಷದಿಂದ ಖಾಸಗಿ ಬಸ್ಸರು ಯಾವತ್ತೇ ಆಗಲಿ ಜನಗಳಿಗೆ ಸೇವೆ ಸಲ್ತಾ ರಾಜ್ಯಕ್ಕೆ. ಈಗ ಸ್ಟೂಡೆಂಟ್ ಬಸ್ ಆಗಿರ್ಬೋದು, ಹುಡುಗರಿಗಾಗಿರ್ಬೋದು, ರಿಯಾಯಿತಿದಾರರಿಗೆ ಇವತ್ತು ಆ ಗಾಡಿ ಇಲ್ಲ ಅಂತ ಹೇಳ್ಬಿಟ್ಟು ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವ್ರದ್ದು 66 ರೂಪಾಯಿ ಚಾರ್ಜ್ ಇದ್ರು. ನಾವು 45 ರೂಪಾಯಿ ಮಾಡಿ ಪ್ರಯಾಣಿಕರಿಗೆ ಅನುಕೂಲವಾಗಿ ಗಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಈಗ ತುಮಕೂರು ಬೆಂಗಳೂರಿಗೆ ಹೋಗೋರಿಗೆ ಯಾರಿಗೂ ತೊಂದರೆ ಆಗಿಲ್ಲ? ಯಾರಿಗೂ ತೊಂದರೆ ಆಗಿಲ್ಲ. ಸಿರಾದಿಂದ ಇಲ್ಲಿ ಪ್ರೈವೇಟ್ ಗಾಡಿ 25 ಗಾಡಿ ವ್ಯವಸ್ಥೆ ಮಾಡಿದ್ದೀವಿ. ತುಮಕೂರಿಂದ 50 ಗಾಡಿ ಬೆಂಗಳೂರು ಕಡೆಗೆ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಪ್ಯಾಸೆಂಜರ್ಗೆ ಆಗಲಿ ಯಾರಿಗೇ ಆಗಲಿ ತೊಂದರೆ ಆಗದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಖಾಸಗಿ ಬಸ್ ಸಹಿತ ಸ್ಟ್ರೈಕ್ ಮಾಡ್ತಾರೆ, ಅವರು ಬೀದಿಗಿಳಿಯಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ಎಲ್ಲ ಇದು ಮಾಡ್ತಾರೆ, ಭಯ ಭೀತರಾಗಿದ್ದಾರೆ ಜನಗಳು. ಅದು ಲಾರಿ ಮಾಲೀಕರು ಏನು ಹೇಳ್ಬಿಟ್ರು, ಸ್ವಾಮಿ ಅವ್ರು ನೋಡ್ರಿ 2000 ಟ್ಯಾಕ್ಸ್ ಇರುತ್ತೆ ಅವ್ರು ಹೇಳ್ತಾರೆ. ನಮ್ಮ 80,000 ದಿಂದ 50,000 ತನಕ ಟ್ಯಾಕ್ಸ್ ಕಟ್ತೀವಿ. ಪ್ರಾಬ್ಲಮ್ಗಳಿದ್ದಾವೆ. ಮೊನ್ನೆ ಲಾಕ್ಡೌನ್ ಇದ್ದಾಗ ಸರ್ಕಾರ ನಮಗೆ ಟ್ಯಾಕ್ಸ್ ಇಲ್ಲದೆ ಆಗಲಿ ಏನೇ ಆಗಲಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಸರ್. ಆದರೂ ನಾವು ಇವತ್ತು KSRTC ಇಲ್ಲ ಅಂತೇಳಿ ನಾವೇನು ಸುಲಿಗೆ ವಸ್ತು ಮಾಡ್ತಾ ಇದ್ವಿ. ಅವ್ರಿಗಿನ್ನ 15 ರೂಪಾಯಿ ಚಾರ್ಜ್ ಕಮ್ಮಿ ಮಾಡಿನೆ ನಾವು ಪ್ರಯಾಣಿಕರಿಗೆ ಅನುಕೂಲವಾದ ವ್ಯವಸ್ಥೆ ಮಾಡ್ಕೊಡ್ತೀವಿ. ಇನ್ನು ನಿರಂತರವಾಗಿ ಖಾಸಗಿ ಬಸ್ ಫೆಸಿಲಿಟೀಸ್ ಜನಕ್ಕೆ ಸಿಗುತ್ತೆ, ಏನು ತೊಂದರೆ ಇಲ್ಲ, ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಕಡೆಯಲ್ಲೂ ಇಲ್ಲ ಅಂದ್ರೂ ಆ ಕಡೆಗೂ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಮಾಡ್ಕೊಡ್ತೀವಿ. ಖಾಸಗಿ ಬಸ್ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ ಸಾರ್ವಜನಿಕರಿಗೆ, ಯಾವುದೇ ಸಾರ್ವಜನಿಕರಿಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಕೋಡಿಹಳ್ಳಿ ಚಂದ್ರಶೇಖರ್ ಇದು ತೀರ್ಮಾನ ಆಗಿತ್ತು. ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತೆ ಅವರು ಒಂದು ಹೇಳಿಕೆಯಿಂದ ಮತ್ತೆ ಸ್ಟ್ರೈಕ್ ಮುಂದುವರಿತು ಅಂತಾರೆ, ಅದ್ರ ಬಗ್ಗೆ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ರ ಬಗ್ಗೆ ಏನು ಹೇಳ್ತೀರಾ? 10 ಬೇಡಿಕೆಗಳು 9 ಬೇಡಿಕೆ ಈಡೇರಿಸಿದ್ದಾರೆ, ಆದರೂ 1 ಬೇಡಿಕೆಗೋಸ್ಕರ ಪ್ರಯಾಣಿಕರ ಜೊತೆ ಚಲ್ಲಾಟ ಆಡ್ತಿರೋದ್ರ ಬಗ್ಗೆ ಏನು ಹೇಳ್ತೀರಾ? KSRTC KSRTCರು ಏನಂತ ಕೇಳ್ತಿದ್ದಾರೆ ಅಂದರೆ 9 ಬೇಡಿಕೆಗಳು ಈಡೇರಿಸಿದ್ದಾರೆ. ಅವ್ರದ್ದೇನು ನಮಗೆ ಸರ್ಕಾರಿ ಸವಲತ್ತುಗಳು ನಮಗೂ ಪೆನ್ಷನ್ನು ಆದಮೇಲೆ ಕಮ್ಮಿ ಬರ್ತದೆ ಅಂತ ಕೇಳ್ತಾ ಇದ್ದಾರೆ ಸರ್ಕಾರ. ಅದಕ್ಕೆ ಅವ್ರದ್ದು ಏನು ಡಿಸಿಷನ್ ತಗೊಳುತ್ತೆ ಅವ್ರಿಗೆ ಬಿಟ್ಟಿದ್ದೆ, ಯಾಕೆಂದರೆ ನಾವು ಹೇಳೋಕ್ಕಾಗಲ್ಲ ಅವ್ರದ್ದು ಯಾವ ಥರ ಐತೆ ಪ್ರಾಬ್ಲಮ್ಮು ಸರ್ಕಾರದಲ್ಲಿ ಹಣಕಾಸು ಐತೆ ಇದು ಅದನ್ನೆಲ್ಲ ಅವ್ರ ತೀರ್ಮಾನ ತಗೋಬೇಕು ಸರ್. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಓಕೆ ಸರ್, ಯಾರಿಗೂ ತೊಂದರೆ ಆಗಲ್ಲ, ನೀವು ಬರ್ಬೋದು ಸರ್ ಖಾಸಗಿ ಬಸ್ ಹೇಳೋಕ್ಕು ಯಾರಿಗೂ ತೊಂದರೆ ಆಗ್ದಂಗೆ ಈ 3 ದಿನದಿಂದ ಗಾಡಿಯನ್ನು ಸೇಫ್ಟಿಯಾಗಿ ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಪ್ರಯಾಣಿಕರಿಗೆ ಯಾರಿಗೂ ತೊಂದರೆ ಇಲ್ಲ, ಎಲ್ಲೂ ಕಿರಿಕಿಲ್ಲ. ಮೇನ್ ಆಗಿ ನಾವು KSRTC ಚಾರ್ಜ್ಗಿಂತ ಜಾಸ್ತಿ ಮಾಡಿಲ್ಲ, ಅದಕ್ಕಿಂತ ಕಮ್ಮಿ ಮಾಡಿ ಗಾಡಿ ಓಡಿಸ್ತಾ ಇದ್ದೀವಿ, ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ನಿರತ KSRTC ವಿವಿಧ ಘಟಕಗಳ ಸಿಬ್ಬಂದಿ ಹಾಗೂ ಮುಖಂಡರು ಪ್ರತಿಭಟನೆ ಬಗ್ಗೆ ಮಾತನಾಡಿದರು. ನನ್ನ ಹೆಸರು ನಾರಾಯಣ ಮೂರ್ತಿ ಅಂತ, ನಾನು ಚಾಲಕನಾಗಿ ಕೇಂದ್ರ ವಿಭಾಗದಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ತುಮಕೂರು ವಿಭಾಗದಲ್ಲಿ ಏನು ನಾವು ನಮ್ಮ ಸಾರಿಗೆ ಬಂಧುಗಳೆಲ್ಲ ಸಹಕಾರ ಕೊಟ್ಟು ನಾವು ಒಂದು 2-3 ದಿನದಿಂದ ಇಲ್ಲೇನು ನಾವಲ್ಲಿ ಬೆಂಬಲ ಕೊಡ್ತಿದ್ದೋ ಈ ಮುಷ್ಕರಕ್ಕೆ, ಇವತ್ತು ನಮಗೆ ಒಂದು ಮಟ್ಟಕ್ಕೆ ಜಯ ಸಿಕ್ಕಿದೆ. ಅವರೇನು ತೀರ್ಮಾನ ತಗೊಂಡಿರ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಹಂಗಾಗಿ ಅವ್ರು ಹೇಳ್ದಂಗೆ ಈಗ ಮುಂದೆ ನಮ್ಮದೇನು ಕರ್ತವ್ಯಕ್ಕೆ ಹೋಗಬೇಕು, ನಮಗೆ ಅಲ್ಲಿಂದ ಏನು ಆದೇಶ ಬರ್ತೈತೆ ಅದ್ರ ಮೇಲೆ ನಾವು ಇದನ್ನು ಮುಷ್ಕರನ ಅಂತ್ಯಗೊಳಿಸಿ ನಾವು ಮುಂದೆ ಕರ್ತವ್ಯ. ಮಾಧ್ಯಮದ ಮುಖಾಂತರ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಆಗಿರೋದು ನಮಗೆ ಮಾಧ್ಯಮದ ಮುಖಾಂತರ ಗೊತ್ತಿದೆ. ಬಟ್ ನಾವಿನ್ನ ಕರೆ ಮಾಡಿ ಅಲ್ಲಿಂದ ಏನಾಗಿದೆ ಅಂತ ನಮ್ಮನ್ನು ಲೆಟ್ರೇಡ್ ಹಾಕ್ತಾರೆ ಅವರು, ಅದನ್ನು ಹಾಕಿದಾದ್ಮೇಲೆ ನಾವು ಕರ್ತವ್ಯಕ್ಕೆ ಹಾಜರಾಗ್ತೇವೆ. ಅದು ಹಗ್ಗ ಜಗಳತಲಿದೆ, ಅವರು ನೋಡೋಣ ಮಾಡೋಣ ಅಂತ ಇದ್ದಾರೆ. ನಮ್ಮವರು ಇಲ್ಲ ಇಂಥ ಡೇಟ್ ಫಿಕ್ಸ್ ಮಾಡಿ 1 ತಿಂಗಳ 2 ತಿಂಗಳ 3 ತಿಂಗಳ ಟೈಮ್ ತೊಗೊಳ್ಳಿ, ಇಲ್ಲ ಸರ್ಕಾರದ ಕಾರ್ಯದರ್ಶಿ ಬರಲಿ, ಪ್ರಿಯವರಿಗೆ ಅನೌನ್ಸ್ ಮಾಡಲಿ, ಇಲ್ಲ ಸೌದಿಯವ್ರು ಬರಲಿ ಅನೌನ್ಸ್ ಮಾಡಲಿ, ಅದನ್ನು ನಮಗೊಂದು ರೀತಿಯಲ್ಲಿ ಮಾರ್ಗಸೂಚಿಸಬೇಕು ಅಂತ ಹೇಳ್ಬಿಟ್ಟು ಕಾಯ್ತಿದ್ದಾರೆ. ಅವ್ರು ಬಂದಿಲ್ಲ, ಸೌದಿಯವರು ಫೋನ್ ಮಾಡಿ ಕೋಟಿಯಲ್ಲಿ ಚಂದ್ರಶೇಖರ್ ಸಾಹೇಬ್ ಹತ್ರ ಮಾತಾಡಿದ್ದಾರೆ, ಅವ್ರು ಬಂದಿಲ್ಲ. ಇನ್ನೂ ಅವರು ಏನು ಕ್ಲೀನಾಗಿ ಡಿಸಿಷನ್ ತೊಗೊಂಡಿಲ್ಲ,
ಎಲ್ಲ ಅಂತಕಂತೆ ಮಾಧ್ಯಮ ಮುಖಾಂತರ ಎಲ್ಲರೂ ನಮ್ಮ ಸಾರಿಗೆ ನೌಕರು ಇಡೀ ಕರ್ನಾಟಕದಲ್ಲಿ ಎಲ್ಲ ವೀಕ್ಷಣೆ ಮಾಡ್ತಿದ್ದಾರೆ. ಆದ್ದರಿಂದ ಇವತ್ತೆಲ್ಲ ಕಾದು ನೋಡಿ ಅಲ್ಲೇನು ಡಿಸಿಷನ್ ಆಗುತ್ತೆ, ಮೂರು ತಿಂಗಳು ತಗೊಂತಾರೆ, ಒಂದು ತಿಂಗಳು ತಗೊಂತಾರೋ, ಆರು ತಿಂಗಳು ತಗೊಂತಾರೋ, ಅದು ತಗೊಂಡ ಮೇಲೆ ಅವ್ರು ಏನು ನಿರ್ಧಾರ ತಗೊಂತ ಅದ್ರ ಮೇಲೆ ನಮ್ಮ ತುಮಕೂರು ವಿಭಾಗದ ಸಾರಿಗೆ ನೌಕರು ಅವಲಂಬಿತರಾಗಿರ್ತಕ್ಕಂಥ ಗೊಂದಲ ಒಂದೇ ಸರ್. ಯಾಕೆ ಅಂತಂದ್ರೆ ಇವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಏಪ್ರಿಲ್ ಮುಂದಿನ ವರ್ಷ 2021 ಏಪ್ರಿಲ್ ನಿಂದ ಕೊಡ್ತೀನಿ ಅಂತ ಹೇಳ್ತಾ ಇದಾರಂತೆ. ಯಾಕೆ ಅಂತ ಅಂದ್ರೆ ಈಗ ನಮ್ಗೆ ಈಗಲಿಂದಾನೆ ಕೊಡಿ ಅಂತ ನಾವ್ ಯಾಕೆ ಕೇಳ್ತಾ ಇದೀವಿ ಅಂದ್ರೆ, ಈ ಸರ್ಕಾರಗಳು ತಮಗೂ ಗೊತ್ತಿದೆ ಮುಂದಿನ ವರ್ಷ ಏಪ್ರಿಲ್ಗೆ ಯಾವ ಸರ್ಕಾರ ಇರ್ತೈತೋ, ಯಾರು ಮಂತ್ರಿ ಇರ್ತಾರೋ, ಯಾರು ಸಿ ಎಂ ಇರ್ತಾರೋ, ಅವಾಗ ಅವ್ರಿಗೆ ನಾವು ಕೇಳಕ್ ಹೋದ್ರೆ ಏನ್ ಹೇಳ್ತಾರೆ, ಅವಾಗ ಇದಕ್ಕೂ ನಮಗೂ ಅದು ಸಂಬಂಧ ಇಲ್ಲ, ನಾವ್ ಈಗ ಬಂದಿದೀವಿ, ನಾವು ಮುಂದೆ ಇನ್ನ ಡೇಟ್ ತಗೊಂಡು ನೋಡೋಣ ಅಂತ ಹೇಳ್ತಾರೆ ಹೊರತು ಯಾರು ಮಾಡಲ್ಲ. ಅದಕ್ಕೆ ನಾವು ನಮ್ಮ ಸಮಸ್ಯೆ ಏನು, ಅವ್ರು ಏನ್ ಕೊಡ್ತಿದ್ದಾರೆ ಅವರು ಮುಂದಿನ ತಿಂಗಳು ನೆಕ್ಸ್ಟ್ ಜನವರಿಯಿಂದಾನೇ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟಿಲ್ವಾ ಸರ್? ನಿನ್ನೆ ಸ್ಟ್ರೈಕ್ ಹಿಂದೆ ಬಂತು, ಇವತ್ತಿಂದ ವೆಹಿಕಲ್ ಓಡಾಡ್ತವೆ ಅಂತ ಎಲ್ಲ ಬಂದು ಎಲ್ಲ ಓಡಾಡ್ತಾ ಇದ್ದಾವೆ ಹೇಳಿದ್ರು. ಅದು ಮತ್ತೆ ನೋಡಿ, ನೌಕರರು ಹೋಗಿ ಅಲ್ಲಿ ಬಸ್ಗಳು ತೆಗಿದಲ್ಲೇ ಯಾರು ಬೇರೆ ಬಂದು ಕೆಲಸ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಫಸ್ಟ್ ಇವರು ನೌಕರನ್ನ ವಿಶ್ವಾಸಕ್ಕೆ ತಗೊಂಬೇಕು. ಅವ್ರು ಬಂದ್ಬಿಟ್ಟು ಲಿಖಿತ ಮುಖಾಂತರ ಏನು ಅದೇನು ಅವರು ಏನು ಹೇಳಿದಾರೆ ಅದ್ರಲ್ಲಿ ಏನು ಬದಲಾವಣೆ ಆಗ್ಬೇಕು ಅದನ್ನ ಬಂದು ಹತ್ತು ನಿಮಿಷ ಹೇಳ್ಬಿಟ್ರೆ ಬಗೆಹರಿ ಹರಿದೈತಲ್ವಾ? ಇದನ್ನ ಹತ್ತು ನಿಮಿಷದಲ್ಲಿ ಅರ್ಧ ಗಂಟೆಯಲ್ಲಿ ಮಾಡೋ ಕೆಲಸನ ಅವ್ರಿಗೆ ಕಳಿಸ್ತೀವಿ, ಇವ್ರಿಗೆ ಕಳಿಸ್ತೀವಿ, ಇದ್ರಲ್ಲಿ ಏನು ಅರ್ಥ ಏನಿದೆ? ಇದು ನಮಗೇನು ಇದನ್ನ ಅರ್ಥ ಆಗ್ತಾ ಇಲ್ಲ. ಸರಿ ಸರ್, ಅದು ನಾಳೆ ಪ್ರಯಾಣಿಕರದ್ದು ಬಹಳ ತೊಂದರೆ ಆಗ್ತಾಯಿದೆ, ನಾಳೆಯಿಂದ ವಿಶ್ವಾಸ ಇದೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ನಮಗೆ ಗೊತ್ತು ಸರ್. ಆದ್ರೆ ನಮ್ಮ ಹೊಟ್ಟೆ ಪಾಡು, ನಮ್ಮ ಹೆಂಡತಿ ಮಕ್ಕಳು ನಾವು ಸಾಕ್ಬೇಕಲ್ವಾ? ಇವತ್ತು ರೇಟ್ ಎಷ್ಟಿದೆ ಇವತ್ತೆಲ್ಲ ನಾವು ಅಲ್ವಾ ಸಾರಿಗೆ ನಮ್ಮ ಇವತ್ತು ಎಲ್ಲ ಅಂಕಿಅಂಶ ಎಲ್ಲ ಕೊಟ್ಟಿದ್ದೀವಿ ಸಾರಿಗೆ ನೌಕರಿಗೂ ನಮಗೂ ಎಷ್ಟು 40-45% ಡಿಫ್ರೆನ್ಸ್ ಇದೆ. ಅಲ್ಲಿಗೆ ಅರ್ಧ ಸಂಬಳಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಈಗ ಇವರು ಅರ್ಧ ಸಂಬಳ ತಗೊಂಡು ಕೆಲಸ ಮಾಡ್ತಾವ್ರ ಸರ್? ಮಾತಿದ್ರೆ ಕೋವಿಡ್ ಕೋವಿಡ್ ಅಂತ ಹೇಳ್ತಾವ್ರೆ, ಇವರೆಲ್ಲ ಅರ್ಧ ಸಂಬಳ ತಗೊಂಡು ಕೆಲಸ ಮಾಡ್ತಾವ್ರ ಅಲ್ವಾ? ನಾಳೆ ನಮಗೆ ನೋಡಿ ಪ್ರಯಾಣಿಕರಿಗೆ ವಿಶ್ವಾಸ ಅಂತ ಅಂದ್ರೆ ನಮ್ಮ ಬೇಡಿಕೆ ಏನೈತೆ, ಈಗ ಅವರು ಬಂದು ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನ ನಮಗೆ ಅಲ್ಲಿಂದ ಕೊಟ್ಟಿರೋದ್ನ ಅಲ್ಲಿಂದ ನಮ್ಗಿನ್ನ ಬಂದಿಲ್ಲ, ಅದು ಬಂದ್ಮೇಲೆ ನಾವು ನಮ್ಮ ಅಂತ್ಯನ ಮುಷ್ಕರನ ಅಂತ್ಯ ಮಾಡ್ತೀವಿ. ಸುಮಿತ್ರಾ ಅಂತ, ನಾವು ಶಿರಾ ಘಟಕದಲ್ಲಿ ಜನಗಳು ಕಷ್ಟ ಆಗುತ್ತೆ ಅಂತ ನೀವೆಲ್ಲ ಹೇಳ್ತೀರಾ, ಜನಗಳು ಹೇಳ್ತಿದ್ದಾರೆ, ಆದ್ರೆ ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ. ಜನಗಳು ಯಾಕೆ ಕೇಳಲ್ಲ ಮಂತ್ರಿಗಳನ್ನ, ಸಾರಿಗೆ ಮಂತ್ರಿಗಳನ್ನ ಯಾಕೆ ಕೇಳಲ್ಲ ನೀವು? ನಮ್ ಕಷ್ಟ ಏನು ಅಂತ ಈ ಗೊತ್ತಾಗ್ತೈತೆ ಜನಗಳಿಗೆ, ಇಷ್ಟು ದಿನ ಅರ್ಥ ಆಗಿರ್ಲಲ್ವಾ? ಬೆಳಿಗ್ಗೆ 6 ಗಂಟೆಗೆ ಹತ್ತಿರೋರು ರಾತ್ರಿ 10 ಗಂಟೆವರೆಗೂ ಡ್ಯೂಟಿ ಮಾಡಿದೀವಿ ಸರ್, ಯಾರು ಕೇಳಲ್ಲ ಅದನ್ನ? ಸಂಬಳ ನೋಡಿದ್ರೆ 14-15 ಸಾವಿರ ಕೊಡ್ತಾರೆ ಸರ್, ವೇತನ ತಾರತಮ್ಯ ಯಾಕೆ? ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲೂ ವೇತನ ತಾರತಮ್ಯ ಇಲ್ಲ, ಎಲ್ಲ ಸೇಮ್ ಇದೆ, ನಮಗ್ ಮಾತ್ರ ವೇತನ ತಾರತಮ್ಯ ಯಾಕೆ? ಸರ್ವಿಸ್ ನಂದು 14 ವರ್ಷ ಸರ್ವಿಸ್ ಆಗೈತೆ, ಬರೇ 14 ಸಾವಿರ ಇದೈತೆ, ಬೇಸಿಕ್ ಐತೆ ಸರ್, ಏನ್ ಮಾಡ್ಬೇಕು ಸರ್ 14 ಸಾವಿರದ ಹೇಳಿ ಸರ್ ನೀವೇನ? 14 ವರ್ಷ ಸರ್ವಿಸ್ ಸರ್ ನಮ್ದು, ಬರೇ 14 ವರ್ಷ 14 ಸಾವಿರ ಬೇಸಿಕ್ ಐತೆ ಹೇಳಿ ಸರ್, ನಿಮ್ ಸಂಬಳ ಕೇಳ್ರಿ, ಎಲ್ಲಾರು ಪ್ರತಿಯೊಬ್ಬರದ್ದು ಎಲ್ಲಾ ಇಲಾಖೆದು ಸಂಬಳ ತೆಗೀರಿ, 14 ವರ್ಷದ ಸಂಬಳ ಎಷ್ಟು ಅಂತ ತೆಗೀರಿ, ಎಲ್ಲಾ ಇಲಾಖೆದ ತೆಗಿಲಿ, ನಮ್ದು ತೆಗಿಲಿ ಸರ್ವಿಸ್. ನಮಗ್ ಅರ್ಧ ಸಂಬಳನು ಕೊಡ್ತಿಲ್ಲ ಸರ್, ಮಾಡ್ಬೇಕಾ ಬಿಡ್ಬೇಕಾ ನೀವೇ ಹೇಳ್ರಿ. ಮಕ್ಕಳು ಒಂದ್ಸಲ ಬೇಡವಾ, ತಂದೆ ತಾಯಿಗಳನ್ನ ಇದನ್ನ ನೋಡ್ಕೊಂಬಂದ್ ಬೇಡವಾ, ಆರೋಗ್ಯ ನೋಡ್ಕೊಂಬಂದ್ ಬೇಡವಾ, ಎಲ್ಲಾನು ನೋಡ್ಕೋಬೇಕು ಸರ್. ದಯವಿಟ್ಟು ಪ್ರಯಾಣಿಕರಿಗೆ ಫಸ್ಟ್ ಕ್ಷಮೆ ಕೇಳ್ತಿದೀವಿ, ಆಗೈತೆ ತಪ್ಪಾಗೈತೆ ಇಲ್ಲ ಅಂತ ಹೇಳಿಲ್ಲ, ಮುಂದೆ ಆಗ್ಬಾರ್ದು ಅಂತ ನಾವು ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಸರ್ಕಾರಿ ನೌಕರಾಗಿ ಮಾಡಕ್ಕೆ ನಮ್ಮ ಸಾರಿಗೆ ಮಂತ್ರಿಗಳಿಗೆ ಅದು ಯಾಕೆ ಇಷ್ಟ ಆಗ್ಲಿಲ್ವೋ ಗೊತ್ತಿಲ್ಲ, ಅದೇನ್ ಮಾಡ್ಬೇಕು ಅಂತಿದಾರೋ ಗೊತ್ತಾಗ್ಲಿಲ್ಲ. ಅವ್ರು ಸೋತು ಮುಖ್ಯಮಂತ್ರಿ ಆಗಿದ್ದಾರೆ ಸ್ವಾಮಿ, ಅವ್ರು ಸೋತು ಮುಖ್ಯಮಂತ್ರಿ ಅಲ್ಲ ಸಾರಿಗೆ ಮಂತ್ರಿ ಆಗಿದ್ದಾರೆ, ಆದ್ರೆ ನಾವು 15 ವರ್ಷ ಸರ್ವಿಸ್ ಆಗಿ 30 ವರ್ಷ ಸರ್ವಿಸ್ ಆಗಿರೋರವರೇ ನಾವು ಮಾತ್ರ ಸರ್ಕಾರಿ ನೌಕರರ್ ಆಗಕ್ ಆಗಲ್ಲ ಅಲ್ವಾ ಸರ್? ಹೇಳಿ, ನೀವು ಸೌದಿ ಸಾಹೇಬ್ರಿಗೆ ಹೇಳ್ರಿ, ಯಡಿಯೂರಪ್ಪನವ್ರಿಗೆ ಹೇಳ್ರಿ, ಅವ್ರು ಇಷ್ಟಿಷ್ಟು ವರ್ಷ ಗೆದ್ದಿರೋರ್ಗೆಲ್ಲ ಇದನ್ನ ಕೊಡ್ತಾರೆ, ನಿವೃತ್ತಿ ವೇತನ ಕೊಡ್ತಾರೆ, ನಮಗೆ 1-2 ಸಾವಿರ ಏನಕ್ಕೆ ಬರುತ್ತೆ ಸರ್ ನಿವೃತ್ತಿ ವೇತನ? ಆಗಿರೋರೆಲ್ಲ ಫುಟ್ ಪಾತ್ನಾಗೆ ಅದು ಇದು ಮಾರ್ತಿರ್ತಾರೆ, ಮೆಡಿಕಲ್ ಬಿಲ್ಗಳು ಗೊತ್ತೇ ಇದೆ. ದಯವಿಟ್ಟು ಇದೇನು 3 ತಿಂಗಳಿಗೆ ಬಗೆಹರಿಸ್ತೀವಿ ಅಂದಿದ್ದಾರೆ, ಬಗೆಹರಿಸ್ಲಿಲ್ಲ ಅಂದ್ರೆ ದಯವಿಟ್ಟು ಈ ಹೋರಾಟ ಯಾವಾಗ್ಲೂ ಇದ್ದೇ ಇರುತ್ತೆ. ಸಾರಿಗೆ ನೌಕರ ಸರ್ಕಾರಿ ನೌಕರ ಆಗ್ಲೇಬೇಕು. ಯಾರೇ
ಯಾವ ಘಟಕ ಸ್ಟ್ರೈಕ್ ಮಾಡ್ತಾರೆ ಸರ್ ಇಲ್ಲಿ ಡಿಸಿ ಆಫೀಸ್ ಮತ್ತೆ ನಾಲ್ಕು ಘಟಕದವರು ಮಾಡ್ತಾರೆ ಇನ್ನು ಅಧಿಕೃತವಾಗಿ ಯಾವುದೇ ಮಾಹಿತಿ ಬಂದಿಲ್ಲ ನಾಳೆ ಅಧಿಕೃತ ಮಾಹಿತಿ ಬಂದ್ರೆ ಮಾತ್ರ ನಾಳೆ ವಿತ್ಡ್ರಾ ಮಾಡ್ಕೊಂತೀರ ಸ್ಟ್ರೈಕ್ ಇಲ್ಲ ಈಗ ನಮ್ಗೆ ಏನಿವರು ಈಗ ಲೈವ್ ಅಲ್ಲಿ ಬಂದು ನಮ್ಮ ಚಂದ್ರು ಅವರು ಮತ್ತೆ ನಮ್ಮ ಕೊಡಿಯಲ್ಲಿ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷ ಅಂತ ಕೊಡಿಯಲ್ಲಿ ಚಂದ್ರಶೇಖರ್ ಅವರು ಮತ್ತು ನಮ್ಮ ಚಂದ್ರು ಅಣ್ಣನ ಅವರು ಈಗ ಆನಂದ್ ಅವರು ನಮಗೆ ಲೈವ್ ಅಲ್ಲಿ ಬಂದು ನಮಗೆ ಏನಾದರೂ ಈಗ ನಿಲ್ಲಿಸಿ ಅಂತಂದು ನಮ್ಮ ಪ್ರತಿಭಟನೆ ತಾತ್ಕಾಲಿಕವಾಗಿ ಒಂದು ಅಂತ್ಯ ಮಾಡಿ ಅಂತ ನ್ಯೂಸಲ್ಲಿ ನೋಡಿದ್ದೀವಿ ಕೊಡಿಯಲ್ಲಿ ಚಂದ್ರಶೇಖರ್ ಅವರು ಹೇಳಿದರು ಈಗ ಅಂತ್ಯ ಮಾಡಿ ಅಂತಂದು ಹೇಳಿದ್ರೆ ನಾವು ಇಲ್ಲಿಗೆ ಅಂತ್ಯ ಮಾಡಿ ಇನ್ನು 3 ತಿಂಗಳು ಗಡುವು ತಗೊಂಡಿದ್ದೀವಿ ಸರ್ಕಾರಕ್ಕೆ 3 ತಿಂಗಳು ಗಡುವು ಕೊಟ್ಟಿದ್ದೀವಿ ಅಂತ ಚಂದ್ರಶೇಖರ್ ಅವರು ಏನು ಹೇಳಿದರು ಈಗ ಮುಂದೆ ಅವ್ರು ಯಾವಾಗ ನಮಗೆ ಮತ್ತೆ ಇದೇ ಸ್ಟ್ರೈಕ್ಗೆ ನಾವು ಕರೆ ಕೊಡ್ತೀವಿ ಅಂತ ಹೇಳ್ತಾರೆ ಆವಾಗ ನಾವೆಲ್ಲರೂ ಅವ್ರಿಗೆ ಒಮ್ಮತವಾಗಿ ತುಮಕೂರು ವಿಭಾಗದಿಂದ ಶಿರಾ ಘಟಕದಿಂದ ಬೆಂಬಲಿಸಿ ನಾವು ಬಂದು ಇದೇ ಸ್ಥಳದಲ್ಲಿ ನಾವು ಒಂದು ಪ್ರತಿಭಟನೆಗೆ ಭಾಗಿಯಾಗ್ತೀವಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಉಪಸ್ಥಿತರಿದ್ದ ಕೆಎಸ್ಆರ್ಟಿಸಿ ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಅವರು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಬಗ್ಗೆ ಮಾತನಾಡಿದರು ತುಮಕೂರು ನಗರದ ಡಿಸಿ ಕಚೇರಿ ಮುಂಭಾಗ ತುಮಕೂರು ಘಟಕ ಮಧುಗಿರಿ ಶಿರಾ ಘಟಕದ ನಿರ್ವಾಹಕರು ಮಾಡ್ತಿರೋ ಸ್ಟ್ರೈಕ್ ಇವಾಗ ಅಂತ್ಯಗೊಂಡಿದೆ ಇನ್ನೂ ಯಾವುದೇ ಕ್ಲಾರಿಟಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕ್ಲಾರಿಟಿ ಇದ್ದರೆ ಮಾತ್ರ ನಾವು ಅಪ್ಪ ನಾಳೆ ವೆಹಿಕಲ್ಸ್ ರನ್ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ಇದ್ರ ಬಗ್ಗೆ ಕೆಎಸ್ಆರ್ಟಿಸಿ ಡಿಸಿ ಅವ್ರನ್ನ ಮಾತಾಡಿಸ್ತಾರೆ ಈಗ ಆಲ್ರೆಡಿ 4 ಡೇಸ್ ಆಯಿತು ಸ್ಟ್ರೈಕ್ ಆಗಿ ಈಗ ನಾಳೆಯಿಂದ ವೆಹಿಕಲ್ಸ್ ಎಲ್ಲ ಇವತ್ತಿಂದನೇ ಬೆಳಗ್ಗೆ ಆಪರೇಟ್ ಮಾಡಿದ್ದೀವಿ ಈಗ ಸಿಬ್ಬಂದಿಗಳೆಲ್ಲ ಬರ್ತಾ ಇದ್ದಾರೆ ಫುಲ್ಲಿ ಮ್ಯಾಕ್ಸಿಮಮ್ ಆಪರೇಟ್ ಸರ್ ಇನ್ನೂ ಈಗ ಕೇಳಿದ್ರೆ ಇನ್ನೂ ನಮ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ ಬರೋವರೆಗೂ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕೃತ ಮಾಹಿತಿ ಬಂದಿದೆ ಈಗ ನಾಳೆಯಿಂದ ಇವತ್ತಿಂದನೇ ಸ್ಟಾರ್ಟ್ ಇವತ್ತಿಂದನೇ ನೈಟ್ ಈಗಿಂದನೇ ಶಿರಾ ನಗರದ ಮಲ್ಲಿಕಾಪುರದಟ್ಟಿಯಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 43ನೇ ಸಂಚಿಕೆ ಧಾರವಾಹಿಯನ್ನು ಅದ್ದೂರಿಯಾಗಿ ಸಂಭ್ರಮಿಸಿದರು ಆದ್ರಿಂದ ಮನೆಗೆ ನಾವು ಈ ದೇಶ ಅಡಿದಂತ ಜನ ಈ ದೇಶವನ್ನು ಮುನ್ನಡೆಸಿದ ಜನ ನಾವು ಈ ದೇಶದ ಅಧಿಕಾರ ಹಿಡಿಬೇಕು ಈ ದೇಶದ ಚುಕ್ಕಾಣಿ ಹಿಡಿಬೇಕು ಆಗ ಮಾತ್ರ ನಮಗೆ ಈ ದೇಶದಲ್ಲಿ ಸಮಾನತೆ ಈ ದೇಶದಲ್ಲಿ ಭೂಮಿ ಸಮಾನವಾಗಿ ಹಂಚಿಕೆ ಆಗುತ್ತೆ ಅಧಿಕಾರ ಸಮಾನವಾಗಿ ಹಂಚಿಕೆ ಆಗುತ್ತೆ ಆ ದೃಷ್ಟಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ 1935ರಲ್ಲಿ ನಮ್ಗೆಲ್ಲರಿಗೂ ಓಟ್ ಹಾಕೋ ಶಕ್ತಿನ ತಂದುಕೊಟ್ರು ಇವತ್ತು ಏನಾದ್ರು ಒಬ್ಬ ಬಡವರಿಗೆ ಒಬ್ಬ ಮೇಲ್ಜಾತಿ ರಾಜಕಾರಣಿ ಬಂದು ಹಿಂಗೆ ಬಗ್ಗೆ ನಮಸ್ಕಾರ ಮಾಡ್ತಾರಲ್ಲ ಅದು ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಾದ್ರು ಓಟಿಂಗ್ ಶಕ್ತಿ ತಂದ್ಕೊಡಿದ್ರೆ ಇವತ್ತು ನಾವು ಅತ್ಯಂತ ನಿಕೃಷ್ಟವಾಗಿ ಬರ್ಬೇಕಾಗಿತ್ತು ಈ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ನೋಡ್ಬೇಕಾಗಿತ್ತು ಮಹಾರಾಷ್ಟ್ರದಲ್ಲಿ ಒಂದು ಜನ ಮುಂದೆ ಒಂದು ಕುಡಿಕೆ ಹಿಂದೆ ಒಂದು ಬಗ್ಗೆ ಇವು ಕಟ್ಕೊಂಡು 12 ಗಂಟೆಗೆ ನಾವು ಬೀದಿ ಬರ್ಬೇಕಾಗಿತ್ತು 12 ಗಂಟೆಗೆ ಯಾಕಪ್ಪ ಅಂದ್ರೆ ನಮ್ಮನೆಲ್ಲರೂ ನಮ್ಮ ಮೇಲೆ ಬೀಳುತ್ತೆ ಬೆಳಿಗ್ಗೆ 7 ಗಂಟೆಗೆ ನಾನು ಬಂದ್ರೆ ನಿಂತಿನ ಬಿಟ್ಟು 2 ಮಾರು ದೂರ ಹೋಗುತ್ತೆ ನಮ್ ನೇಳು ಆ ನೇಳು ಬಿದ್ದು 8 ಮೈಲಿಗೆ ಆಗುತ್ತೆ ಈ ಊರ್ ಮೈಲಿಗೆ ಆಗುತ್ತೆ ಅಂತ ಹೇಳಿ ನಾವು ಮಧ್ಯಾಹ್ನ 12 ಗಂಟೆಗೆ ಬರ್ಬೇಕಾಯ್ತು ನಮ್ಗೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಸಮಾನತೆ ಸ್ವತಂತ್ರತೆ ಭಾತೃತ್ವ ಇವನ್ನೆಲ್ಲ ಈ ದೇಶದಲ್ಲಿ ಈ ಸಂವಿಧಾನದಲ್ಲಿ ಅಳವಡಿಸ್ತಾ ಇದ್ರೆ ನಾವಿನ್ನೂ ಅದೇ ಶೋಚನೀಯ ಸ್ಥಿತಿಯಲ್ಲಿ ಬರ್ಬೇಕಾಯ್ತು ಬಂಧುಗಳೇ ನೀವು ಪಕ್ಕ ಕೇರಳದಲ್ಲಿ ಹೋಗಿ ಕೇರಳದಲ್ಲಿ ಹೆಣ್ಮಕ್ಳು ಮೈಮೇಲೆ ಸರ್ಗಾಕಂಗಿರಲಿಲ್ಲ ಸರ್ಗಾಕ್ಬೇಕಂದ್ರೆ ಟ್ಯಾಕ್ಸ್ ಕಟ್ಬೇಕಾಗಿ ಗವರ್ಮೆಂಟ್ಗೆ ಅಲ್ಲಿ ನಂಗೇಲಿ ಅಂತ ಒಬ್ಬ ಮಹಿಳೆ ಹಿಂಗೆ ಹೋಗಿ ಎಲ್ಲ ಸರ್ಗಾ ಕೇಳುತ್ತೆ ಅಲ್ಲಿ ರಾಜ ಏನ್ ಮಾಡ್ತಾನೆ ಆ ತೆರಿಗೆ ಕಟ್ಟಕ್ಕೆ ಹೆಮ್ಮಂಗೆ ಬಹಳ ಬಲವಂತ ಮಾಡ್ತಾರೆ ಆದ್ರೆ ಹೆಮ್ಮ ನಂತರ ತೆರಿಗೆ ಕಟ್ಟಕ್ಕೆ ನನ್ನ ಹಣ ಇಲ್ಲ ಅಂತ ಹೇಳಿ ತನ್ನ 2 ದಿನ ಕೊಡ್ಬಿಡ್ತದೆ ಹೆಮ್ಮ ಇಂತ ಶೋಚನೀಯ ಸ್ಥಿತಿ ಹೆಣ್ಮಕ್ಳಿಗೆ ಇವತ್ತು ಹೆಣ್ಮಕ್ಳು ಹೆಚ್ಚು ಅಂಬೇಡ್ಕರ್ ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋರ್ಟಿಲ್ ಏನು ಮಹಿಳೆಯರಿಗೆ ಉತ್ತರಾಧಿಕಾರ ಶಿಕ್ಷಣ ಇವೆಲ್ಲ ಬೇಕಂತೇಳಿ ಪ್ರತಿಭಟಿಸಿದಾಗ ನೆಹರು ಅವರು ಯಾವುದೇ ಕಾರಣಕ್ಕೆ ಹಿಂದೂ ಕೋರ್ಟಿಲ್ ಜಾರಿ ಮಾಡಲ್ಲ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮನವೊಂದು ಆತನ ಮಂತ್ರಿ ಮಂಡಲಿಗೆ ರಾಜೀನಾಮೆ ಕೊಡ್ತಾರೆ ಇಡೀ ದೇಶದಲ್ಲಿ ಮಹಿಳೆಯರಿಗೋಸ್ಕರ ಮಂತ್ರಿ ಪದವಿನ ತ್ಯಾಗ ಮಾಡಿದಂತ ಒಬ್ಬ ನಾಯಕ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತ ಹಲವಾರು ವಿಚಾರಗಳು ಬಂದ್ರೆ ನೀವು ಇನ್ನೊಂದ್ಸರಿ ಇಲ್ಲೆಲ್ಲರೂ ಕರಿಬೇಕು ಮೀಟಿಂಗ್ ಎಲ್ಲ ವಿಚಾರಗಳು ಹೇಳ್ತೀವಿ ಇಲ್ಲಿ ಯಾಕಪ್ಪಂದ್ರೆ ನಾವು ಹೆಚ್ಚು ಊಟಕ್ಕೆ ಪಡಾಡ್ತೀವಿ ವಿಚಾರಕ್ಕೆ ಪಡಾಡಲ್ಲ ನಾವು ಎಷ್ಟು ವಿಚಾರಕ್ಕೆ ಪಡಾಡಿದ್ರೆ ನಾವು ವಿಚಾರ ಸಿಗುತ್ತೆ ಊಟ ಮನೆಗಿರುತ್ತಲ್ವಾ ಈಗ ಹಾಗೆ ನಾವು
ಮೊಬೈಲಲ್ಲಿ ಕೇಳ್ತೀವಿ, ಟಿವಿಲಿ ಕೇಳ್ತೀವಿ, ಮೈಕಲ್ಲಿ ಕೇಳ್ತೀವಿ, ಅವೆಲ್ಲ ಸಿಗುತ್ತೆ. ಪಿಕ್ಚರ್ ಎರಡೂವರೆ ಗಂಟೆ ಪಿಕ್ಚರ್ ರಿಪೋರ್ಟ್ ಮಾಡ್ತೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಗಳು ನಮಗೆ ಸಿಗೋದಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಚ್ಚು ಓದ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚು ಓದ್ಕಂಡ್ರೆ ನಮ್ಮ ಬದಲಾವಣೆ. ಹಾಗೆ ನೀವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಂಗಳಾರತಿ ಮಾಡಿದ್ರಿ, ಪೂಜೆ ಮಾಡಿದ್ರಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರ್ಮಿಕ ವ್ಯಕ್ತಿ ಅಲ್ಲ. ಈ ದೇಶದ ಎಲ್ಲ ಸಮುದಾಯದ ಶೋಷಿತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಕೆಲವು ಸಮುದಾಯ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಹೇಳ್ತಿದ್ದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಸಮಸ್ತ ದೇಶದ ಆಸ್ತಿ, ಇಡೀ ಸಮಸ್ತ ಏನು ಶೋಷಿತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದ್ರ ಜೊತೆಲ್ಲ ನಾವು ಮಾತಾಡಬೇಕಾಗುತ್ತೆ. ಇವತ್ತು ಅಮೆರಿಕದಲ್ಲಿ ಇರ್ಬೋದು, ಏನು ವಿಶ್ವಸಂಸ್ಥೆ ಎಲ್ಲ 196 ಸದಸ್ಯ ರಾಷ್ಟ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ತಿರ್ಕೊಂಡಿದ್ದ ಎಲ್ಲ ಬಹುಬೇಕಿಸಿ ಅವರಿಗೆ ಮೌನಾಚರಣೆ ಮಾಡ್ತಾರೆ. ಅದರ ಯಾವ ವ್ಯಕ್ತಿ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕಂದ್ರೆ ಒಬ್ಬ ಪ್ರಧಾನಮಂತ್ರಿ ಆ ದೇಶದಲ್ಲಿ ಮಾತ್ರ ಬಾವುಟಿಸ್ತಾರೆ, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 196 ರಾಷ್ಟ್ರಗಳು ಬಾವುಟ ಕೆಳಗಿಸಿ ಅವರಿಗೆ ಗೌರವ ಸಲ್ಲಿಸ್ತಾರೆ. ಅಂತ ಒಬ್ಬ ಮಹಾನ್ ನಾಯಕನನ್ನು ಪಡೆದಂತ ನಾವು ಈ ಸಮುದಾಯದವರು ನಾವು ಅಂಬೇಡ್ಕರ್ ಅರ್ಥ ಮಾಡ್ಕೊಳ್ತಿಲ್ಲ. ಆಮೇಲೆ ಈ ದೇಶದಲ್ಲಿ ಅಂಬೇಡ್ಕರ್ ಏನು ಸ್ವಾತಂತ್ರ್ಯ ಸಮಾನತೆ ಬೇಕು, ಆರ್ಥಿಕ ಸಮಾನತೆ ಬೇಕು, ಶಿಕ್ಷಣ ಸಮಾನತೆ, ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು, ಭೂಮಿ ರಾಷ್ಟ್ರೀಕರಣ ಆಗಬೇಕು. ಇವತ್ತು ನಮಗೆ ಬಂದ್ರೆ ಈ ದೇಶದಲ್ಲಿ ಆರ್ಥಿಕ ಅಸಮಾನತೆ ಇದೆ. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಅನಿಲ್ ಅಂಬಾನಿ ಎಂಟಿ ನಿತಿನ್ ಅಂಬಾನಿ ಆ ಟೀ ಪುಡಿ ಗ್ಲಾಸ್ 1 ಕೋಟಿ ರೂಪಾಯಿ, ನಾವು 5 ರೂಪಾಯಿ ಟೀ ಪುಡಿ ಕಾಯಿ ಪಡಾಡ್ತೀವಿ. ಇವತ್ತು 5 ರೂಪಾಯಿ ಟೀ ಪುಡಿ ಪಡಾಡ್ತಿದ್ದೀವಿ, ಇದು ಆರ್ಥಿಕ ಅಸಮಾನತೆ. ಇವತ್ತು ಭೂಮಿ ಹೆಸರು ಭೂಮಿ, ಕೆಲವರಿಗೆ ಬಂಡವಾಳ ಸಾಗಿ ಮಾತ್ರ ಭೂಮಿ ಇದೆ, 1000 ಎಕರೆ ಭೂಮಿ ನಮಗೆಲ್ಲ 20 ಎಕರೆ 30 ಎಕರೆ ಜಮೀನು ಯಾರಿಗಿದೆ? ಇದೆಲ್ಲ ಸಂವಿಧಾನದಲ್ಲಿ ಅಡಕ ಆಗಿದೆ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ಭೂಮಿ ಆಗಬೇಕು, ಆಮೇಲೆ ಶಿಕ್ಷಣ ಆಗಬೇಕು, ಶಿಕ್ಷಣ ರಾಷ್ಟ್ರೀಕರಣ ಆಗಬೇಕು. ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಬಂದ್ರೆ, ಶಿಕ್ಷಣ ವ್ಯಾಪಾರೀಕರಣ ಏನು 40 ಸಾವಿರ ಇದೆ, ಯಾರಿಗೆ ಅವ್ರ ಶಿಕ್ಷಣ ಯುಕೆಜಿ ಎಲ್ಕೆಜಿ ಯಾರಿಗೆ ಇಂತಿದ್ರು ಶಿಕ್ಷಣ ಸಿಕ್ಕಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಂತ್ರ ಬಂದ 10 ವರ್ಷಕ್ಕೆ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಬೇಕಂತ ಸಂವಿಧಾನದಲ್ಲಿ ಅಳವಡಿಸಿದರೆ ಆ ಸಂವಿಧಾನ ಈ ದೇಶದಲ್ಲಿ ಜಾರಿ ಆಗಿಲ್ಲ. ಆ ಸಂವಿಧಾನ ಈ ದೇಶದಲ್ಲಿ ಜಾರಿ ಆಗಬೇಕಂದ್ರೆ ನಮ್ಮ ಎಲ್ಲ ಯುವ ಶಕ್ತಿಗಳು ಒಗ್ಗಟ್ಟಾಗಬೇಕು. ಆ ಶಕ್ತಿ ನಮ್ಮ ಯುವ ಶಕ್ತಿನಲ್ಲಿ ಇದೆ. ನಮ್ಮ ಯುವಕರನ್ನು ಒಗ್ಗಟ್ಟಾಗಿ ಆ ಸಂವಿಧಾನ ಜಾರಿ ಮಾಡಬೇಕಂತ ಹೇಳ್ತಾ ನನ್ನ ಕರ್ನಾಟಕ ಮಾತಾಡಕ್ಕೆ ಅವಕಾಶ ಕೊಟ್ಟ ನಮ್ಮೆಲ್ಲ ಬಂಧುಗಳಿಗೂ ಒಂದು ಸಲ ಮಾತು ಜೆಪಿ ಅಂತ ಹೇಳಿ ಅಂಬೇಡ್ಕರ್. ಯುವಕರ ಬಳಗದ ಎಲ್ಲ ಪದಾಧಿಕಾರಿಗಳಿಗೆ ಏನು ರಾಷ್ಟ್ರ ಕಂಡ ಅತ್ಯಂತ ಶ್ರೇಷ್ಠ ಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಜಿ ಟಿವಿನಲ್ಲಿ ಇವತ್ತು ಮಹಾನಾಯಕ ಧಾರಾವಾಹಿ ಪ್ರಸಾರ ಆಗ್ತಿರೋದನ್ನ ಎಲ್ಲರೂ ನೋಡಲಿ ಅಂತೇಳಿ ಸ್ನೇಹ ಬಳಗ ಅವರ ಸಂಘ ಈ ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡಿದೆ. ನಾನು ಈ ವೇದಿಕೆ ಪರವಾಗಿ ಎಲ್ಲ ಪದಾಧಿಕಾರಿಗಳಿಗೂ ಭೀಮ ವಂದನೆ ಸಲ್ಲಿಸುತ್ತೇನೆ. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಪ್ರಪಂಚದಲ್ಲಿಯೇ ಯಾವ ದೇಶದಲ್ಲಿ ಇರತಕ್ಕಂತ ಒಂದು ಶ್ರೇಷ್ಠ ಸಂವಿಧಾನವನ್ನ ನಮ್ಮ ದೇಶಕ್ಕೆ ನೀಡಿದರೆ ಆ ಸಂವಿಧಾನದಲ್ಲಿ ಏನಿದ್ರೆ ಅಂದ್ರೆ ಈ ದೇಶದ ಎಲ್ಲ ಶೋಷಿತರು ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನ ಸಮರ ಬಳಸ್ಕೋಬೇಕು ಅಂತೇಳಿ ಕಾನೂನು ಜಾರಿ ಮಾಡಿದರೆ. ಆದ್ರೆ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೋದು ಅದನ್ನ ಜಾರಿ ಮಾಡೋ ಜಾಗದಲ್ಲಿ ಅಂಬೇಡ್ಕರ್ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಮರಿಮಕ್ಕಳಾಗಲಿ ಇಲ್ಲ, ಆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ಮನುವಾದಿಗಳಿದ್ದಾರೆ. ಆ ಕಾರಣಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಸರಿಯಾಗಿ ಜಾರಿ ಆಗ್ತಿಲ್ಲ. ಇವತ್ತು ಸಂವಿಧಾನ ಸರಿಯಾಗಿ ಜಾರಿ ಆಗಿದ್ದೀರ ಅಂದ್ರೆ ಇಲ್ಲಿ ನಾವು ಅನ್ನ ಪದಾರ್ಥ ಇದೀವಲ್ಲ ಆ ತರ ಪದಾರ್ಥ ಸಿದ್ಧಿರ್ತಿರ್ಲಿಲ್ಲ. ನಮಗೆ ಶಿಕ್ಷಣ ಸಿಕ್ತಿತ್ತು, ಉದ್ಯೋಗ ಸಿಕ್ತಿತ್ತು, ಆದ್ರೆ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಿರೋ ಕಾರಣ ಇವತ್ತು ನಾವು ವಂಚಿತರಾಗಿದ್ದೀವಿ. ವಿಶೇಷವಾಗಿ ನಾನು ಹೆಣ್ಮಕ್ಳಿಗೆ ಮನವಿ ಮಾಡ್ತೀನಿ, ಇವತ್ತು ಮಹಾನಾಯಕ ಪ್ರಶ್ನೆ ಹಾಕಿದೀರ, ಇದರ ಅರ್ಥ ಏನಪ್ಪ ಅಂದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು,
ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅನೇಕ ತೊಂದರೆಗಳನ್ನ ಜಾತಿ ವ್ಯವಸ್ಥೆಯನ್ನ ಅನುಭವಿಸಿದ್ರು ಅವರು ಅದೆಲ್ಲ ಅನುಭವಿಸಿದ್ರು ಸಹ ನಮ್ಮ ಮಕ್ಕಳು ಈ ವ್ಯವಸ್ಥೆ ಆಗ್ಬಾರ್ದಂತೆ ಹೋದಂತ ಎಲ್ಲ ಅವಕಾಶಗಳು ತಂದುಕೊಟ್ಟಿದ್ದಾರೆ ಇವತ್ತು ಮಕ್ಕಳು ಹೆಣ್ಮಕ್ಳು ವಿಶೇಷವಾಗಿ ಇವತ್ತು ಜಿಟಿವಿನಲ್ಲಿ ಬರ್ತಕ್ಕಂತ ಮಹಾನಾಯಕ ಧಾರವಾಹಿನ ನಿಮ್ದು ಏನೇ ಕೆಲಸ ಇದ್ರು ನಿಮ್ಮ ಮನೆ ಹಾಳು ಮಾಡ್ತಕ್ಕಂತ ಗಟ್ಟಿ ಮೇಳ ಇರ್ಬೋದು ಜೊತೆ ಜೊತೆಯಲ್ಲಿ ಇರ್ಬೋದು ಪಾರು ಇರ್ಬೋದು ಇಂಥ ಧಾರವಾಹಿಗಳಲ್ಲ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ಅತ್ತೆ ಸೊಸೆಯರಿಗೆ ಜಗಳ ತಂದಿಕ್ಕ ಧಾರವಾಹಿಗಳು ಇಂಥವ್ರು ನೋಡೋದನ್ನ ಕೈ ಬಿಟ್ಟು ಏನ್ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರವಾಹಿ ಬರ್ತೆ ಅದು ನೋಡೋ ಮುಖಾಂತರ ನಿಮ್ಮ ಮಕ್ಕಳಿಗೆ ಒಬ್ಬ ಮಹಾನಾಯಕನ ಸ್ಮೃತಿ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ನನ್ನ ತಾಯಿ ತಂದೆ ಕೋರ್ಕೊಂತೀನಿ ಇವತ್ತು ನೀವೇನೋ ಕೊಡೋದು ಬೇಡ ಆಸ್ತಿ ಕೊಡೋದು ಬೇಡ ಹಣ ಕೊಡೋದು ಬೇಡ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿ ಯಾಕೆ ವಿದ್ಯಾವಂತರು ಮಾಡ್ಬೇಕಂದ್ರೆ ನಮ್ಮಲ್ಲಿ ದೌರ್ಜನ್ಯ ಆದಾಗ ನಮ್ಮಲ್ಲಿ ದಬ್ಬಾಳಿಕೆ ಆದಾಗ ನಮಗೆ ಮೋಸ ಮಾಡಿದಾಗ ನಮ್ಮ ಮಕ್ಕಳು ಪ್ರಶ್ನೆ ಮಾಡ್ತಾರೆ ವಿದ್ಯಾವಂತರಾದ್ರೆ ತಲೆ ವಿದ್ಯಾರ್ಥಿ ಎಲ್ಲ ಪ್ರಶ್ನೆ ಮಾಡ್ತಾರೆ ನೀ ಮೋಸ ಮಾಡ್ತಾ ಇದ್ದ ಈ ಕಾನೂನಲ್ಲಿ ಹಿಂಗಿದೆ ಇದನ್ನ ಪ್ರಶ್ನೆ ಮಾಡೋಕ್ಕಾದ್ರೂ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಇವತ್ತು ಏನ್ ಬೇಕಾದ್ರೂ ಕಳ್ಕೊಬಹುದು ಆದ್ರೆ ವಿದ್ಯೆ ಪಡ್ಕೊಂಡ್ರೆ ಈ ದೇಶದ ಇತಿಹಾಸನೇ ಬದಲಾವಣೆ ಮಾಡಬಹುದು ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ಓಟ್ ಹಾಕಂಗಿರ್ಲಿಲ್ಲ ಇವತ್ತು ಓಟ್ ಹಾಕಂತ ಹಕ್ಕು ತಂದಿದ್ದಾರೆ ಅದರಲ್ಲಿ ವರಿಷ್ಠ ಜಾತಿಯವರು ಚುನಾವಣೆಗೆ ನಿಲ್ಲಂಗಿರ್ಲಿಲ್ಲ ಆದ್ರೂ ಮೀಸಲಾತಿಯಡಿಯಲ್ಲಿ ನಮಗೂ ಸಹ ಚುನಾವಣೆ ನಿಲ್ಲಂತ ಅವಕಾಶನ ಇಡೀ ದೇಶದಲ್ಲಿ ತಂದಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿದಿನ ನೆನೆದಲ್ಲಿ ಹೋದ್ರೆ ನಮ್ಮನ್ನು ನಾವು ಹೊಟ್ಟೆ ಮಾಡ್ಕೊಳ್ಳೋದಾಗುತ್ತೆ ನಮ್ಮ ಮಕ್ಕಳಿಗೆ ಮೋಸ ಮಾಡ್ದಂಗಾಗುತ್ತೆ ನಾನು ಕೀ ಮಾತೆ ಅಂತ ಇದ್ದೀನಿ ನಿಮ್ಮ ಮಕ್ಕಳಿಗೆ ಯಾವುದೇ ಕೆಲಸ ಇರಲಿ ಮೊದಲನೇ ಶಿಕ್ಷಣ ಕೊಟ್ರೆ ಅವರು ನಿಮ್ಮ ಕುಟುಂಬನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇವತ್ತೇನು ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ರಾ ನಿಮ್ಮೆಲ್ಲರಿಗೂ ಭೀಮವಂದನೆ ಸಲ್ಲಿಸ್ತಾ ನನ್ನ ಮಾತು ಹೋಗ್ತೀನಿ ಜೈ ಭೀಮ್ ಇವತ್ತು ಇಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ದಲಿತ ಸಮುದಾಯಗಳು ಯುವಕರು ವಾಸ ಮಾಡ್ತಿದ್ದಾರೆ ಇವತ್ತು ಏನು ಖುಷಿ ಆಗುತ್ತಪ್ಪ ಅಂತಂದ್ರೆ ಎಲ್ಲ ಯುವಕರು ಕೂಡ ಒಗ್ಗಟ್ಟಿನಿಂದ ಉತ್ಸಾಹದಿಂದ ಈ ಮಹಾನಾಯಕ ಪ್ಲಕ್ಸನ್ನ ಅನಾವರಣ ಮಾಡಿ ಬೃಹತ್ ಎಲ್ಇಡಿ ಸ್ಕ್ರೀನ್ ಮೂಲಕ ವೀಕ್ಷಣೆ ಸಾರ್ವಜನಿಕರಿಗೆ ವೀಕ್ಷಣೆ ಕೂಡ ಅವಕಾಶ ಮಾಡಿಕೊಟ್ರು ಇದರ ಅರ್ಥ ಏನಪ್ಪಾ ಅಂದ್ರೆ ನಾವು ಹಿಂದಿನ ಕಾಲಘಟ್ಟವನ್ನ ನೆನಪು ಮಾಡ್ಕೋಬೇಕಾಗ್ತದೆ ಯಾವ ವ್ಯಕ್ತಿಗೆ ಶಾಲೆಯಲ್ಲಿ ಓದಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ವ್ಯಕ್ತಿಯ ಹೆಸರಲ್ಲಿ ಇವತ್ತು ಲಕ್ಷಾಂತರ ಶಾಲೆಗಳಿದಾವೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರ ಹೆಸರಲ್ಲೇ ಮಾತ್ರ ಅಂತ ಗಂಟಾಗೋಸ್ಕರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಹಾಗೇನೆ ನಮ್ಮಲ್ಲಿ ಒಗ್ಗಟ್ಟು ಒಗ್ಗಟ್ಟಿನ ಕೊರತೆ ಇದೆ ನಾವು ಎಲ್ಲರೂ ಕೂಡ ಒಗ್ಗಟ್ಟಾದ್ರೆ ಬಾಬಾ ಸಾಹೇಬರ ಕನಸನ್ನ ನಾವು ನೆನಸನ್ನು ಮಾಡಬಹುದು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಂತೀನಿ ಬಂಧುಗಳೇ ಈಗಿನ ಆಡಳಿತ ಸರ್ಕಾರಗಳ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ ದಲಿತರನ್ನ ಕಾಲು ಕಸವನ್ನಾಗಿ ಕುಳಿತಕ್ಕಂಥ ಗುಂದಾರಗಳು ನಡೀತಾ ಇದ್ದಾವೆ ಮನುವಾದಿ ಆಡಳಿತಗಳನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥಿತವಾಗಿ ಈಗಾಗಲೇ ರೂಪಿಸಿಕೊಂಡು ಸುಮಾರು 60 ಲಕ್ಷ SC/ST ವಿದ್ಯಾರ್ಥಿಗಳ ವೇತನವನ್ನ ಕಡಿತಗೊಳಿಸಿದ್ದಾರೆ ಬಂಧುಗಳೇ ನಾವು ಜಾಗೃತರಾಗಬೇಕು ಮುಂದಿನ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅವರ ಕೊಟ್ಟಂತ ಸ್ವತಂತ್ರವನ್ನ ನಾವು ಕಳೆದುಕೊಳ್ಳತಕ್ಕಂಥ ಕಾಲಘಟ್ಟದಲ್ಲಿದ್ದೀವಿ ಆದ್ದರಿಂದ ಅತಿ ಹೆಚ್ಚು ಹೆಚ್ಚಾಗಿ ಯುವಕರು ಸಂಘಟನೆಯಲ್ಲಿ ಸೇರಿ ಬಾಬಾ ಸಾಹೇಬರವರ ವಿಚಾರವನ್ನ ಹೆಚ್ಚು ಹೆಚ್ಚಾಗಿ ತಿಳ್ಕೊಂಡು ನಾವು ಹೋರಾಟಕ್ಕೆ ಮುನ್ನುಡಿಯನ್ನ ಬರೀಬೇಕಂತ ಹೇಳಿ ಎರಡು ಮಾತನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ನಾನು ಜೈ ಭೀಮ್ ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಎಲ್ಲಾ ಗ್ರಾಮಸ್ಥರಿಗೂ ನನ್ನ ಶುಭಾಶಯಗಳು ಈ ವಿಶೇಷವಾಗಿ ಈ ಕನ್ನಡ ವಾಹಿನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಮಕ್ಕಳಿಗೂ ಸಹ ಎಲ್ಲ ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ
ಒಂದು ಯುಗಾದಿ ಹಬ್ಬ ಎಷ್ಟು ಸಂಭ್ರಮವಾಗಿ ಆಚರಿಸಿದ್ರು ಇಲ್ಲಿ ಮಲ್ಕಾಪುರ ಹಟ್ಟಿಯಲ್ಲಿಯೂ ಸಹ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮತ್ತು ಕಟೋಲ್ಕರನ್ನು ಅತ್ಯೂರಿಯಾಗಿ ಉದ್ಘಾಟನೆ ಮಾಡಿದ್ರ ನಿಮ್ಮೆಲ್ಲರಿಗೂ ಮಲ್ಕಾಪುರ ಹಟ್ಟಿಯ ಜನತೆಯ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಜೀ ಕನ್ನಡ ವಾಹಿನಿಯವರಿಗೂ ವಿಶೇಷವಾಗಿ ನಮ್ಮ ಮಲ್ಕಾಪುರ ಹಟ್ಟಿ ಕಾಮಾನ್ಯ ಜನತೆಯಿಂದ ಮಲ್ಕಾಪುರ ಶ್ರೀನಿವಾಸ ಜನತೆಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಜೀ ಕನ್ನಡ ವಾಹಿನಿಗೆ. ಮತ್ತೆ ಈ ವಿಶೇಷವಾಗಿ ಏನಪ್ಪ ಹೇಳ್ತಪ್ಪ ಅಂದ್ರೆ ಹೇಳು ಎದ್ದೇಳು ಬರೀ ಮುಟ್ಟುತ್ತ ಮುಟ್ಟುವ ತನಕ ನಿಲ್ಲದಿರುವಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆದ್ರೆ ಇವತ್ತು ಯುವಕರು ಮೂಟ ಮತ್ತು ಕೂದಿನಲ್ಲಿ ಮಾಡ್ತಕ್ಕಂಥವ್ರು ಬಳಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಯುವಕರು ಶಿಕ್ಷಣ ಎಷ್ಟೋ ಜನ ಇಲ್ಲ ಆದ್ರೂ ಸಹ ಒಂದು ಪ್ರೀತಿ ಒಗ್ಗಟ್ಟು ಐಪತ್ಯದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಾದ್ಯತೆಯನ್ನು ತಿಳ್ಕೊಂಡು ಇವತ್ತು ಸಂಭ್ರಮವಾಗಿ ಮಲ್ಕಾಪುರ ಕಾಲೋನಿಯಲ್ಲಿ ಆಚರಿಸ್ತಾ ಇದ್ದೀರಾ. ಹಾಗೆ ಕರಿಗಲಟೆಯನ್ನು ಸಹ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಅಲ್ಲೂ ಸಹ ಆಚರಿಸಬೇಕು ಅಂತ ಒಂದು ನಾವು ಮನಸ್ಪೂರ್ತವಾಗಿ ವಿನಂತಿ ಮಾಡ್ಕೊಂತ ಇದೀವಿ. ಜೈ ಹಿಂದ್ ಜೈ ಕರ್ನಾಟಕ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬು ಜಗಜೀವನ್ ರಾಮ್ ಅವರಿಗೆ. ಸ್ವಲ್ಪ ಸಮಯ ಕಮ್ಮಿ ಐತೆ, ಎಲ್ಲಾ ವಿಚಾರವಾದಿಗಳು ಅವ್ರ ಬಾಯಲ್ಲಿ ಮಾತುಗಳನ್ನ ಕೇಳಬೇಕು. ನಮ್ಮ ಹುಡುಗರಿಗೆ ಅವ್ರ ಇಂಟ್ರೆಸ್ಟ್ ಇಲ್ಲ, ನಮಗೆ ತುಂಬಾ ಬೇಜಾರು. 50ನೇ ಎಪಿಸೋಡ್ಗೆ ಇದಕ್ಕಿಂತ ಜೋರ ಒಂದು ಕ್ವಶನ್ ಮಾಡ್ತಿದ್ದೀನಿ, ಮಾಡಿ ಇವನ್ನೆಲ್ಲಾರನ್ನೂ ಕೂರಿಸಿ ಮಧ್ಯಾಹ್ನದಿಂದ ಸಾಯಂಕಾಲ 8 ಗಂಟೆ ಆಗಲಿ ಅವ್ರ ಭಾಷಣಗಳನ್ನ ಕೇಳಬೇಕು, ಎಲ್ಲಾರು ತಿಳ್ಕೋಬೇಕು. ಅವ್ರು ಹೇಳೋ ಮಾತುಗಳನ್ನ ತಿಳ್ಕೋಬೇಕು. ನೀವು ಯಾರು ಅರ್ಥ ಮಾಡ್ಕೊತಾ ಇಲ್ಲ, ಏನ್ ನೋಡೋದು, ಎಲ್ಲ ಮೊಬೈಲ್ನ ನೋಡ್ತೀವಿ, ಅಲ್ಲೆಲ್ಲೋ ಕಬ್ಬತೈತೆ, ಟಿವಿ ಬತ್ತೈತೆ ಅನ್ನೋ ಆಗಿದೆ. ನಿಜವಾಗ್ಲೂ ನಾವು ಮಹಾ ಈ ಧಾರಾವಾಹಿ ಬಂದ ಮೇಲೆ ನಾವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಬಕ್ ನಿಂತಿದ್ದೀವಿ. ಅವರು ಅವತ್ತಿನ ಕಾಲದಿಂದಾನು ಅವರು DSS ನಮ್ಮ ರಂಗಣ್ಣರು ನಮ್ಮ ಲಕ್ಷ್ಮೀಕಾಂತ್ ಮೊಮ್ಮರು ಇವರೆಲ್ಲ ಕೂಡ ಅವತ್ತಿಂದಾನು ಓದಿ ಅವತ್ತಿಂದಾನು ವಿಚಾರನ ಮುಟ್ಟಿಸ್ತಾವ್ರೆ. ನಮ್ಮವ್ರಿಗೆ ಯಾರು ತಲೆಗೆ ಹೋಗ್ತಾ ಇಲ್ಲ. ಈಗ ಈ ಧಾರಾವಾಹಿ ಬಂದ್ಮೇಲೆ ಇದೊಂದು ಬ್ಯಾನರ್ ಹಾಕಿ ನಾವು ಏನೋ ಟಿವಿ ನೋಡೋಣ ಟಿವಿ ನೋಡೋ, ಅದಕ್ಕಿಂತ ಮುಂಚೆ ಅವ್ರು ನಮ್ಗೆ ಈಗ ಬರೋದಕ್ಕಿಂತ ಮುಂಚೆ ಓದಿ ತಿಳ್ಕೊಂಡವ್ರೆ ಅವ್ರ ಬಾಯಲ್ಲಿ ಇನ್ನೂ ಅನೇಕವಾದ ವಿಚಾರಗಳಿದ್ದಾವೆ, ಅವನ್ನ ತಿಳ್ಕೊಬೇಕು. 50ನೇ ಎಪಿಸೋಡ್ಗೆ ವಿಜೃಂಭಣೆಯ ಒಂದು ಕಾರ್ಯಕ್ರಮ ನಾನು ಮಾಡಿಸ್ತೀನಿ ಇದೇ ಜಾಗದಲ್ಲಿ ಮಾಡಿಸ್ತೀನಿ. ಇನ್ನೊಂದು, ನಾವು ರಂಗಣ್ಣನ ಈ ವೇದಿಕೆಯಲ್ಲಿ ಫಸ್ಟ್ ಹಚ್ಚಿದ್ವಿ ನಾವು ನಮ್ಮ ಮಾಮನ್ನು ರಂಗಣ್ಣನು. ಅವ್ರು ಇವತ್ತು ಬೆಳೀತಾ ಇದಾರೆ, ಗಣಪತಿ ಆಶೀರ್ವಾದ, ಅಂಬೇಡ್ಕರ್ ಆಶೀರ್ವಾದ. ಜೈ ಭೀಮ್. ಈ ಬ್ರಿಟಿಷ್ನವರು ಅಪ್ರೋಚ್ ಮಾಡ್ತಾರೆ, ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಆ ರಾಜ್ಯನ ನಾವು ಕಬಳಿಸ್ಕೊಳ್ತೀವಿ, ನಿಮ್ಮಲ್ಲಿ ನೇಮಕ ಮಾಡ್ತೀವಿ ಅಂತ. ಅದಕ್ಕೆ ನಮ್ಮ ಜನ ಇಲ್ಲ, ಆ ಥರದ್ದೆಲ್ಲ ಅನ್ಯಾಯ ಮಾಡಲ್ಲ, ನೀವು ಹೇಗನೇ ಹಾಕಿ ಬೇರೆ ದೇಶದವರು ಇದೆಲ್ಲ ಮಾಡಲ್ಲ ಅಂತ. ಆಗ ಒಬ್ಬ ಸಿದ್ದನಾಥ ಒಬ್ಬ ಲೀಡರ್ನ ಕಳಿಸ್ತಾನೆ ಆ ರಾಜನ ಹತ್ರ, ನಮಗೆ ಸಮಾನತೆ ಕೊಡಿ, ಬ್ರಿಟಿಷರ ವಿರುದ್ಧ ನಾವು ನಿಲ್ತೀವಿ ಅಂತ. ಆದರೆ ಅವರು ತುಂಬ ಅಪಮಾನ ಮಾಡಿ, ಯಾಕಂತಂದ್ರೆ ನಾಯಿಗಿನ್ನ ಕಡೆ ನಮ್ಮ ಬದುಕು, ಹಂದಿ ನಾಯಿಗಿನ್ನ ಕಡೆ. ಯಾಕಂದ್ರೆ ನಮ್ಮ ನಾಯಿ ಯಾವ ದೇವಸ್ಥಾನದಾಗಾದ್ರು ಹೋಗುತ್ತೆ, ನಾವು ನಾಯಿ ಮನೆಯವರೆಗೂ ಹೋಗಂಗಿಲ್ಲ ಅಂತ ಪರಿಸ್ಥಿತಿ ಇವತ್ತೂ ಇದೆ ಹಳ್ಳಿಗಳಲ್ಲಿ. ನೀವೇನಾದ್ರು ಪೇಟೆಗಿದ್ದೀರಾ, ಹಳ್ಳಿಗಳಲ್ಲಿ ನೀವು ನೆಂಟರು ಮಿಸ್ತರು ಕತೆ ನೋಡಿದ್ದೀರ, ಹಾಗೇನೆ ಅದು ಅವಮಾನ ಮಾಡುತ್ತೆ. ಅದಾಗ ಈ ಸಿದ್ದನಾಥ ಸುಮ್ಮನೆ ಆಗ್ತಾರ. ಆಗ ಬ್ರಿಟಿಷರು ಕೇಳ್ತಾರ, ಏನು ಈಗಲಾದ್ರೂ ಸಪೋರ್ಟ್ ಮಾಡ್ತೀರಾ, ನಿಮ್ಗೆ ಇಷ್ಟು ಅವಮಾನ ಮಾಡಿದ್ರು, ನೀವು ನಾಯಿಗಳಿಗಿನ್ನ ಕಡೆ, ನೀವು ಎಲ್ಲಿ ಬಿದ್ದಿರ್ಬೇಕು ಅಲ್ಲಿ ಬಿದ್ದಿರ್ಬೇಕು ಅಂತ. ಅದಕ್ಕೆ ಸಿದ್ದನಾಥ ಒಪ್ಕೊಳ್ತಾರೆ, ನಮಗೆ ಸಮಾನತೆ ಬರಬೇಕು ಅಂದ್ರೆ ನಾವು ಯುದ್ಧ ಮಾಡಲೇಬೇಕು. ಅವನ ರಾಜನ ಸೈನ್ಯ ಎಷ್ಟಿರುತ್ತೆ ಅಂದ್ರೆ 35,000 ಇರುತ್ತೆ, 35,000 ಜನ ಇರ್ತದೆ. ಈ ನಮ್ಮ ಸೈನಿಕರು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಮಧ್ಯಾಹ್ನ ಶುರು ಆಗುತ್ತೆ, ಬೆಳಕಲ್ಲಿರೋ ಹೋಗಾಗಿ 30,000 ಜನ ನಮ್ಮ ಮೇಲೆ ಪಿತೂರಿ ನಡೀತಾನೆ ಇರ್ತದೆ. ಮೇಲ್ಜಾತಿಯವ್ರಿಗೂ ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಪೋರ್ಟ್ ಮಾಡಿದ್ದು ಹೊರದೇಶಕ್ಕೆ ಹೋಗೋಕ್ಕೆಲ್ಲ ಮೇಲ್ಜಾತಿಯವರೇ. ಅದಕ್ಕೆ ಎಲ್ಲರನ್ನೂ ಕೀಳಾಗಿ ಕಾಣಬಾರ್ದು, ಅಂಬೇಡ್ಕರ್ ಮೇಷ ನಾನು ನೋಡ್ತೀನಿ. ಅದಕ್ಕೆ ಅಲ್ಲಿರ್ತಕ್ಕಂಥ ಒಳ್ಳೆಯವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ನಮ್ಮನ್ನೇ ನಾಶ ಮಾಡುವಂಥ ಶಕ್ತಿಗಳು ಬಹಳ ಕುಟ್ಕೊಂಡಿದ್ದಾವೆ. ಅದಕ್ಕೆ ಉದಾಹರಣೆ ಈಗ ನಮ್ಮ ಜಮೀನುಗಳು ಹೋಗಿರುವಂತದೆ. ನೀವ್ಯಾರು ಒಂದಿಬ್ಬರು ಮೂವರಾದರೂ ತೀರ್ಮಾನ ಮಾಡ್ಕೊಂಡ್ರೆ ಆ ಜಾಗದಲ್ಲಿ ನೀವು ಕಾರ್ಖಾನೆ ಮಾಲೀಕರಾಗ್ಬೋದು. ಯಾಕಂದ್ರೆ ಕೆಲವರಿಗೆ ತಕರಾರಿಂದ ನಿಮ್ಮ ಜಮೀನುಗಳು ಇನ್ನೂ ದುಡ್ಡು ಬಂದಿಲ್ಲ. ಬಂದುಗಳೇ,
ಎಂಬತ್ ಲಕ್ಷದಿಂದ ಒಂದು ಫೋರ್ಟಿಂಗ್ ಮಾಡ್ತಾರೆ ನಮ್ಮ ಜಮೀನನ್ನ. ನಮಗೆ ಕೊಟ್ಟಿರೋದಷ್ಟು 15-20 ಲಕ್ಷ. ಚೆನ್ನಾಗಿ ತಿಳ್ಕೊಳ್ಳಿ, ಬಂದು 18 ಲಕ್ಷ ಕೊಟ್ಟಿದ್ದಾರೆ. ಈಗ 80-1 ಕೋಟಿವರೆಗೂ 1 ಎಕರೆ ಮಾರ್ತಾ ಇದ್ದಾರೆ. ಅದಕ್ಕೆ ಬಂಧುಗಳೇ ಮಾತಾಡೋದು ಇದೆ, ನನ್ನ ಕೈಲೂ ಮಾತಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ನಾವು ಹೆಗ್ಗಟ್ಟಾದ್ರೆ ನಾವು ಈ ದೇಶವನ್ನ ಆಳ್ಬೋದು, ಇಲ್ಲ ಅಂತ ಅಂದ್ರೆ ಅತ್ತ ಇತ್ತ ಛಿದ್ರ ಆದ್ರೆ ನಾವು ಆಳೋದಕ್ಕಾಗಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶಕ್ತಿಯನ್ನ ಕೊಡ್ಲಿ. ಇಲ್ಲ ನಮ್ಮ ಮೂರ್ತಿ ಮಗನ್ ನೋಡ್ದೆ, ಒಬ್ಬ ಮಹಾನ್ ಅಕ್ಕ ಇದ್ದಂಗ. ಅದಕ್ಕೆ ನಾವು ಮಕ್ಕಳನ್ನ ಮಹಾನಾಯಕನ್ ಮಾಡಕ್ ಆಗ್ದಿದ್ರು ದಾರಿಯಲ್ಲಿ ಕರ್ಕೊಂಡು ಹೋಗಿ. ಬಂಧುಗಳೇ ಎಷ್ಟೇ ಮಾತಾಡಿದ್ರು ಬೇಕಾದಷ್ಟು ಬೇರೆ ಟೈಮ್ನಲ್ಲಿ ಮಾತಾಡೋಣ. ನೀವೆಲ್ಲರೂ ಯುವಶಕ್ತಿ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ನಿಮ್ಮ ಉದ್ಧಾರಕ್ಕೆ ನಿಮ್ಮ ಶಕ್ತಿ ಬಳಸ್ಕೊಳ್ಳಿ. ಬಹಳ ಒಳ್ಳೆ ಲೀಡರ್ಸ್ ಎಲ್ಲ ಇದ್ದಾರೆ ರಾಜ್ಯ ಹೊರಗಡೆ ದೇಶ ಹೊರಗಡೆ ರಾಜ್ಯಗಳಲ್ಲಿ ಎಲ್ಲ ಇದ್ದಾರೆ. ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನಗೂ ಸೇರಿ ಆಶೀರ್ವಾದ ಸಿಕ್ಕಿ ಈ ನಮ್ಮ ಜನ ಎಲ್ಲ ಜಾತಿಯ ಜನ ವಿಮೋಚನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಈ ಸಂದರ್ಭದಲ್ಲಿ ಎನ್ ನರಸಿಂಹಮೂರ್ತಿ, ಅಧ್ಯಕ್ಷರು ಸ್ನೇಹ ಗೆಳೆಯರ ಬಳಗ, ಟೈಲರ್ ಮಲ್ಲಿಕಾರ್ಜುನಿಗ್ಯ, ಎನ್ ರಾಜಣ್ಣ, ಆರ್ ಮಂಜಯ್ಯ, ಆರ್ ನರಸಿಂಹಮೂರ್ತಿ, ಏಜೆಂಟರ್ ಕುಮಾರ್, ಎಸ್ಸಿ ಸೆಲ್ ಅಧ್ಯಕ್ಷ ಬಸವರಾಜು, ಡಿಎಸ್ಎಸ್ ಲಕ್ಷ್ಮೀಕಾಂತ್, ಡಿಎಸ್ಎಸ್ ನಾಗರಾಜು, ಬಿಎಸ್ಪಿ ಮುಖಂಡರಾದ ರಾಜಸಿಂಹ, ಮಂಜುನಾಥ್, ಮಲ್ಲಿ ಹಾಗೂ ಅನೇಕ ದಲಿತ ಮುಖಂಡರು ಹಾಜರಿದ್ದರು. ಶಿರಾ ತಾಲೂಕಿನ ಗೋಪಿಕುಂಟೆ ಗ್ರಾಮದ ಸಂಧ್ಯಾರವರು ಅಮೆರಿಕಾದ ಟೆಕ್ಸಾಸ್ ಯೂನಿವರ್ಸಿಟಿಯಲ್ಲಿ ಸ್ಪೋರ್ಟ್ MBA ಪದವಿ ಪಡೆದಿದ್ದಾರೆ. ನಮ್ಮ ಶ್ರೀ ಟಿವಿ ತಂಡದಿಂದ ಅಭಿನಂದನೆಗಳು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.